ಕರ್ತನಲ್ಲಿ ಪ್ರಿಯರೇ, ಯೇಸುವಿನ ಮಧುರ ನಾಮದಲ್ಲಿ ಮತ್ತೊಂದು ಆವರ್ತಿ ಈ ಆನಂದದ ಅಭಿವೃದ್ಧಿ ಎಂಬಂತ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತ ಬಯಸುತ್ತೇನೆ. ನಂಬುತ್ತೇನೆ ಈ ಒಂದು ಕಾರ್ಯಕ್ರಮವು ದಿನವೂ ನಿಮ್ಮನ್ನು ದೈನಂದಿನವಾಗಿ ದೇವರಲ್ಲಿ ಬೆಳೆಯುವುದಕ್ಕೂ ಆತ್ಮಿಕವಾಗಿ ವೃದ್ಧಿ ಆಗುವುದಕ್ಕೂ ನಿಮ್ಮನ್ನು ಸಹಾಯಿಸುತ್ತದೆ ಎಂದು ನಂಬುತ್ತಾನೆ. ಹಾಗಿದ್ರೆ ಈ ವೇಳೆ ಕೂಡ ಪ್ರಾರ್ಥನೆಗೆ ಕಾರ್ಯಕ್ರಮ ಆರಂಭ ಮಾಡುವ ಎಲ್ಲ ಕಣ್ಗಳ ಮುಚ್ಚೋಣ. ದೇವರಾತ್ಮ ನಿಮ್ಮೊಂದಿಗೆ ಮಾತಾಡುವಂತೆ ನಿಮ್ಮನ್ನು ಬಲಪಡಿಸುವಂತೆ ಕೇಳಿಕೊಳ್ಳ್ರಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕ ತಂದೆ, ಈ ಅದ್ಭುತವಾದ ಸಮಯಕ್ಕಾಗಿ ನಾನು ವಂದನೆ ಸಲ್ಲಿಸುತ್ತೇವೆ. ಈ ಸಮಯದಲ್ಲೂ ಕೂಡ ಸ್ವಾಮಿ ನಿನ್ನ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸು, ನನ್ನ ಚಿತ್ತವನ್ನು ವ್ಯಕ್ತಪಡಿಸು. ಕೇಳುವಂತ ಒಬ್ಬೊಬ್ಬರ ಜೀವಿತ ಮಾರ್ಪಡಲಿ, ಒಬ್ಬೊಬ್ಬರ ಬದುಕಲು ಹೊಸ ನಂಬಿಕೆಗಳು ಉಂಟಾಗಲಿ. ಕರ್ತನೆ ಮಹಿಮೆಯ ಕಾರ್ಯಗಳು ಮಾಡು. ನಮ್ಮ ಪ್ರಾರ್ಥನೆ ಕೇಳಿದ ಕಾಲ ಸ್ತೋತ್ರ ಯೇಸುವಿನಾಮ ತಂದೆಯ. ಆಮೆನ್ ಆಮೆನ್. ಪ್ರೀತಿ ದೇವರ ಮಕ್ಕಳೇ, ಇವತ್ತು ಈ ಸಂದೇಶವನ್ನ ನಿಮ್ಮ ಪ್ರಶ್ನೆಯಾಗಿ ನಾನು ತರಲು ಬಯಸ್ತಾ ಇದ್ದೇನೆ. ನಮ್ಮ ಜೀವನದಲ್ಲಿ ಅನೇಕ ವೇಳೆ ನಾವೆದುರು ನೋಡುವಂತ ಘಟನೆಗಳು ನಡೆಯುವಾಗ ಅಥವಾ ನಮ್ಮ ಜೀವನದಲ್ಲಿ ಅದ್ಭುತಗಳು ಕಾಣದೇ ಇರುವಾಗ, ಕೆಲವೊಮ್ಮೆ ನಮ್ಮ ಜ್ಞಾನಕ್ಕೂ ಮಿಗಿಲಾದ ಸಂದರ್ಭಗಳು ಸನ್ನಿವೇಶಗಳು ಅದನ್ನು ನಿಲ್ಲುವಾಗ ಅನೇಕ ವೇಳೆ ಚಿಂತೆ ಮಾಡುತ್ತೇವೆ, ಕೊರಗುತ್ತೇವೆ. ಇದು ಹೇಗೆ ನಮ್ಮ ಬದುಕನ್ನು ನಡೆಯಲು ಸಾಧ್ಯ? ನನ್ನ ಕುಟುಂಬದಲ್ಲಿ ಇಷ್ಟು ಸಾಲ ಇದೆ, ಇದು ಹೇಗೆ ನೀಗಲು ಸಾಧ್ಯ? ನನ್ನ ಕುಟುಂಬದಲ್ಲಿ ಇಷ್ಟು ಜನ ರಕ್ಷಣೆ ಮಾರ್ಗ ಬಂದಿಲ್ಲ, ಇದು ಹೇಗೆ ನಡೆಯಕ್ಕೆ ಸಾಧ್ಯ? ನನ್ನ ಕುಟುಂಬದಲ್ಲಿ ಎಲ್ಲರೂ ವಿರೋಧಗಳು, ಹೇಗೆ ಇದೆಲ್ಲ ಮಾರ್ಪಡುತ್ತಾರೆ? ಅನೇಕ ವೇಳೆ ನಮ್ಮ ಜೀವನದಲ್ಲಿ ನಮ್ಮ ಶಕ್ತಿಗೂ ಮಿಗಿಲಾದಂತ ಅನೇಕ ಸಮಸ್ಯೆಗಳು, ಹೋರಾಟಗಳು, ಘಟನೆಗಳು, ಸಂದರ್ಭಗಳು, ಅವಮಾನಗಳು, ನಿಂದೆಗಳು ಬರುವಾಗ ನಾವು ಕುಗ್ಗಿ ಹೋಗ್ಬಿಡ್ತೇವೆ, ಕೊರಗು ಹೋಗ್ತೇವೆ. ನಮ್ಮ ಮುಂದೆ ಏನು ದಾರಿ ಕಾಣದಲೆ ಹೇಗಪ್ಪ ನಡೀತದೆ ಎಂಬುದಾಗಿ ನಾವು ಚಿಂತೆ ಮಾಡುತ್ತೇವೆ. ಆದ್ರೆ ದೇವ್ರ ಮಕ್ಕಳೇ, ಬೈಬಲ್ ಅಲ್ಲಿ ಕೂಡ ಈ ರೀತಿಯಾದಂತಹ ಅನೇಕ ದೇವ ಭಕ್ತರು ಕೂಡ ಈ ಭಾಗವನ್ನು ದಾಟಿ ಬಂದಿದ್ದಾರೆ. ಅವರಲ್ಲಿ ಕೆಲವರ ಕುರಿತಾಗಿ ನಾನು ಮಾತಾಡಲು ಬಯಸ್ತಾ ಇದ್ದಾರೆ. ನಮ್ಮ ಸತ್ಯವೇದ ಲೂಕನ ಬರ ಸುವಾರ್ತೆ 1ನೇ ಅಧ್ಯಾಯ ಅದರ 34ನೇ ವಚನ ಓದಲಿಕ್ಕಿದ್ದೇವೆ. ಲೂಕನ ಬರ ಸುವಾರ್ತೆ 1ನೇ ಅಧ್ಯಾಯ 34ನೇ ವಚನ, ಈ ವಚನ ಹೀಗಿರುತ್ತದೆ: ಮರಿಯಳು ಆ ದೂತನನ್ನು, ಇದು ಹೇಗಾದೀತು, ನಾನು ಪುರುಷನನ್ನು ಅರಿತವಳಲ್ಲವಲ್ಲ ಎಂದು ಕೇಳಿದ್ದಕ್ಕೆ ದೂತನು, ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರಾತ್ಮರ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು ಅಂತ ವಾಕ್ಯ ಹೇಳುತ್ತಾರೆ. ದೇವರ ಮಕ್ಕಳೇ, ಇವತ್ತು ಈ ಮರಿಯಳ ಹಾಗೆ ನಿಮ್ಮ ಜೀವನದಲ್ಲೂ ಪ್ರಶ್ನೆಗಳಿರಬಹುದು. ಹೇಗೆ ನಡೆಯಕ್ಕೆ ಸಾಧ್ಯ? ಹೇಗೆ ಆಗ್ಲಿಕ್ಕೆ ಸಾಧ್ಯ? ನನಗೆ ಒಳ್ಳೆ ಜಾಬ್ ಇಲ್ಲ, ನನಗೆ ಒಳ್ಳೆ ಕೆಲಸವಿಲ್ಲ, ಉತ್ತಮದ ಫ್ಯಾಮಿಲಿ ಇಲ್ಲ, ನನ್ನ ಪ್ರೀತಿ ಮಾಡಕ್ಕೆ ಯಾರು ಇಲ್ಲ, ನನಗಂತ ಒಂದು ಭವಿಷ್ಯವಿಲ್ಲ, ನನಗೆ ಸರಿಯಾದ ಎಜುಕೇಶನ್ ಇಲ್ಲ, ನನಗೆ ಸರಿಯಾದ ಜ್ಞಾನವಿಲ್ಲ ಅಂತ ಅನೇಕ ವೇಳೆ ದಾಟಿ ಹೋಗ್ತಿದ್ರೆ ಇವತ್ತು ಕರ್ತ ನಿಮ್ಮೊಂದಿಗೆ ಮಾತನಾಡಲು ಬಯಸ್ತಾ ಇದ್ದಾನೆ. ಮರಿಯಳ ಪರಿಸ್ಥಿತಿ ಕೂಡ ಅದೇ. ಏನಂತಂದ್ರೆ, ದೇವರ ವಾಗ್ದಾನ ಅವಳ ಮೇಲೆ ಇಳಿದು ಬರ್ತಾ ಇದೆ. ಏನಂತಂದ್ರೆ, ಈಕೆ ಒಳಗಿಂದ ಒಂದು ಪವಿತ್ರವಾದ ಶಿಶು ಈ ಭೂಮಿಗೆ ಬರ್ಲಿಕ್ಕಿದೆ, ಒಬ್ಬ ರಕ್ಷಕ ಬರ್ಲಿದ್ದಾನೆ ಅಂತ ಕೇಳಿದ್ರೆ ಈಕೆ ತನ್ನ ಆಲೋಚನೆ ಹೇಳುತ್ತಾ ಇದ್ದಾಳೆ, ತನ್ನ ಮನೋವೇದನೆಯನ್ನ ತಾ ದೂತನ ಬಳಿ ಹೇಳುತ್ತಾ, ಏನಂತಂದ್ರೆ ಇದು ನಡೀಲಿಕ್ಕೆ ಸಾಧ್ಯವಿಲ್ಲ, ಇದು ಹೇಗಾಗ ಸಾಧ್ಯ ಅಂತ ಕೇಳುವಾಗ ದೂತ ಹೇಳುತ್ತಾ ಇದ್ದಾನೆ, ಪವಿತ್ರಾತ್ಮನ ನೆರಳು ನಿನ್ನ ಮೇಲೆ ಬರುತ್ತಾರೆ. ದೇವರ ಮಕ್ಕಳೇ, ನಿಮ್ಮ ಜೀವನದಲ್ಲಿ ಈ ಪ್ರಶ್ನೆ ಇರಬಹುದು. ನನ್ನ ಬದುಕಲ್ಲಿ ಅದ್ಭುತ ಹೇಗೆ ನಡೆಯಕ್ಕೆ ಸಾಧ್ಯ? ನನ್ನ ಕುಟುಂಬದ ರಕ್ಷಣೆ ಮಾಡಕ್ಕೆ ಹೇಗೆ ಬರಕ್ ಸಾಧ್ಯ? ನನ್ನ ಜೀವನದಲ್ಲಿರುವಂತ ಈ ಅವಮಾನ ಹೇಗೆ ನೀಗಕ್ ಸಾಧ್ಯ? ನನ್ನ ಬದುಕಿರುವಂತ ಈ ಕಷ್ಟ ಕಣ್ಣೀರುಗಳು ಹೇಗೆ ಮಾರ್ಬಿಡ್ತವೆ? ಅದಕ್ಕೆ ಸಾಧ್ಯನೇ ಇಲ್ಲ. ದೇರ್ ಇಸ್ ನೋ ಚಾನ್ಸ್ ಅಟ್ ಆಲ್. ನನ್ನ ಬದುಕಲ್ಲಿ ಚಾನ್ಸೇ ಇಲ್ಲ ಪಾಸ್ಟರ್. ಎಲ್ಲಿ ಯಾವ ದಿಕ್ಕು ನೋಡಿದ್ರು ಮಾರ್ಗಗಳಿಲ್ಲ, ನನ್ನ ಮುಂದೆ ಹೋಗಕ್ಕೆ ದಾರಿ ಇಲ್ಲ, ನನ್ನ ಪ್ರೀತಿಸುವವರು ಯಾರು ಇಲ್ಲ, ಎಲ್ಲ ಕಡೆ ಮುಚ್ಚಲ್ಪಟ್ಟ ಬಾಗಿಲುಗಳು, ಎಲ್ಲ ಕಡೆ ಎಲ್ಲ ಕೂಡ ನನ್ನ ಜೀವನ ಒಂದು ಕಟ್ಟಲ್ಪಟ್ಟಂತ ಅವಸ್ಥೆ. ಇದ್ರ ಮಧ್ಯೆ ದಾಟಿ ಹೋಗ್ತಾ ಇದ್ದೀನಿ, ಎಲ್ಲೂ ಕೂಡ ನನಗಾದ ಒಂದು ಬೆಳಕು ಕಾಣಿಸ್ತಾ ಇಲ್ಲ, ನನಗಾಗಿದ್ದಂತ ಒಂದು ಮಾರ್ಗ ಕಾಣಿಸ್ತಾ ಇಲ್ಲ. ಪ್ರಾರ್ಥಿಸಿ 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 ಸೋತೋಗಿದ್ದೇನೆ. ನನ್ನ ದೇವರನ್ನ ಕಾಣಲು ಉಪವಾಸ ಮಾಡಿ ದೇವರೇನು ಮಾರ್ಗ ತೆಗೆದಂತ ಕೇಳಿ ನಾನು ಅನೇಕ ವೇಳೆ ಸೋತೋಗಿದ್ದೇನೆ. ನನ್ನ ರಾತ್ರಿ ಜಾವಗಳಲ್ಲಿ ಯೋಚನೆ ಮಾಡುವಾಗ ನನ್ನ ಜೀವನದಲ್ಲಿ ಇದು ನಡೆಯಕ್ಕೆ ಸಾಧ್ಯವಾ ಅಂತ ನೀವು ಯೋಚನೆ ಮಾಡ್ತಿದ್ರೆ, ದೇವ್ರ ಮಕ್ಕಳೇ, ಇವತ್ತು ದೇವರು ನಿಮ್ಮ ಗಮನವನ್ನ ತನ್ನ ಕಡೆ ತಿರುಗಿಸಲು ಬಯಸ್ತಾ ಇದ್ದಾನೆ. ನಿಮ್ಮ ಗಮನವನ್ನ ಆತನ ವಾಕ್ಯದ ಕಡೆ ತಿರುಗಿಸಲು ಬಯಸ್ತಾ ಇದ್ದಾನೆ. ನಿಮ್ಮ ತರನೇ ಅನೇಕರು ದಾಟಿ ಬಂದಿದ್ದಾರೆ. ಮನೆಯಲ್ಲೂ ಕೂಡ ಅದೇ ತರ ಪ್ರಶ್ನೆ, ನನ್ನ ಜೀವನದಲ್ಲಿ ಹೇಗೆ ಸಾಧ್ಯ? ದೇವ್ರ ಮಕ್ಕಳೇ, ಅವ ಗಾಡ್ ಇಸ್ ಎ ಗಾಡ್ ಆಫ್ ಸೂಪರ್ ನ್ಯಾಚುರಲ್ಸ್. ನಮ್ಮ ದೇವರು ಅಸಾಧಾರಣಗಳನ್ನು ಮಾಡುವ ದೇವರು, ಅದ್ಭುತಗಳನ್ನು ಮಾಡುವ ದೇವರು. ಆತನು ಹೇಗೂ ಅತಿಶಯಗಳನ್ನು ಮಾಡಬಲ್ಲನು. ಆಮೆನ್. ನಿಮ್ಮ ಪ್ರಾರ್ಥನೆ ಬಳಿ, ನಿಮ್ಮ ಪ್ರಾರ್ಥನೆಗೆ ದೇವರ ಬಳಿ ಉತ್ತರವಿದೆ. ನಿಮ್ಮ ಮುಚ್ಚಲ್ಪಟ್ಟ ಬಾಗಿಲುಗಳಿಗೆ ದೇವರ ಬಳಿ ಮಾರ್ಗಗಳಿದೆ. ನಿಮ್ಮ ಜೀವನದಲ್ಲಿ ಇರುವಂತ ಇಕ್ಕಟ್ಟುಗಳಿಂದ ಬಿಡಿಸಲ್ಬಲ್ಲ ಪ್ಲಾನ್ ನಮ್ಮ ದೇವರಿಗಿದೆ. ಆತನಿಗೆ ಅಸಾಧ್ಯವಾದ ಏನೂ ಇಲ್ಲ. ನಿಮಗೆ ನಿಮ್ಮ ಕೊರತೆ ನೀಗಿಸಲಿಕ್ಕೆ ಬೇಕಾದ ಒದಗಿಸುವಿಕೆ ಆತನ ಬಳಿಯಲ್ಲಿದೆ. ನಿಮ್ಮ ಜೀವನದಲ್ಲಿ ಉದ್ಧಾರ ಮಾಡಲಿಕ್ಕೆ ಆತನ ಕಡೆ ಎಲ್ಲವೂ ಇದೆ. ಇಂದಿಗೂ ಕೂಡ ದೇವರು ಸಕಲವನ್ನು ನೆರವೇರಿಸುವ ಸರ್ವ ಶಕ್ತನಾಗಿದ್ದಾನೆ.
ನಿಮ್ಮ ಜೀವನದಲ್ಲಿ ದೇವರು ಇನ್ನು ಕೂಡ ಮಾಡಬಲ್ಲನು. ಸಮ್ ಟೈಮ್ ಯು ಆಸ್ಕ್ ಕ್ವೆಶ್ಚನ್ ಟು ಗಾಡ್, ದೇವರ ಪ್ರಶ್ನೆ ಕೇಳ್ತಿ, ದೇವರೇ ಹೌ ಇಟ್ ಪಾಸಿಬಲ್, ಇದೆಲ್ಲ ಹೇಗೆ ನಡೆಯಕ್ ಸಾಧ್ಯ ಅಂತ ಕೇಳಿದ್ರೆ ಕರ್ತನು ಹೇಳುತ್ತಾ ಇದ್ದಾನೆ, ನಿಮ್ಮ ತರ ಯೆಹೋಶ ಪಟ್ಟನು ಕೂಡ ಇದೇ ದಾರಿ ದಾಟಿ ಬಂದ, ನನ್ನಲ್ಲಿ ಬರವಿಲ್ಲ ಸ್ವಾಮಿ, ನನಗೆ ಹೋಗಕ್ಕೆ ದಾರಿ ಇಲ್ಲ, ನಾನು ಏನ್ ಮಾಡ್ಬೇಕು ಗೊತ್ತಿಲ್ಲ ಅಂತ ಆತ ಅಳುವಾಗ ದೇವರು ಹೇಳುತ್ತಾ ಇದ್ದಾನೆ, ನಾನು ನಿನ್ ಮುಂದ್ಗಡೆ ಹೋಗ್ತೀನಿ, ಯುದ್ಧ ನಂದು ಅಂತ ದೇವರು ಹೇಳಿದ. ಅದೇ ರೀತಿ ನೋಡುತ್ತೇವೆ ಜರುಬ್ಬಾಬೆಲ್ ಎಂಬಂತ ವ್ಯಕ್ತಿ ಆತನ ಜೀವನದಲ್ಲಿ ಒಂದು ಕಟ್ಟಡ ದೇವಾಲಯದ ಆಲಯ ಕಟ್ಟಬೇಕಂತ ನಿಂತಾಗ ಎಲ್ಲಾ ಕಡೆಯಿಂದ ಅಪೋಸಿಷನ್, ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಈ ಕೇಳ್ತಲೇ ದೇವರ ನಾನು ಏನ್ ಮಾಡ್ಲಿ. ಅದಕ್ಕೆ ದೇವರು ಹೇಳ್ತಾನೆ, ಜರುಬ್ಬಾಬೆಲನೆ ನಿನ್ನ ಬಲದಿಂದಲ್ಲ, ನಿನ್ನ ಪರಾಕ್ರಮದಿಂದಲ್ಲ, ನನ್ನ ಆತ್ಮದಿಂದ ಎಲ್ಲವನ್ನು ಮಾಡಿ ತೋರಿಸ್ತೇನೆ. ಹಾಗಿದ್ರೆ ಇವತ್ತು ದೇವ್ ನಿಮಗೂ ಅದನ್ನೇ ಕೇಳ್ತಾ ಇದ್ದಾನೆ, ಹೇಗ್ ನನ್ ಬದುಕ ನಡೆಯಕ್ ಸಾಧ್ಯ, ಯಾವ ಮಾರ್ಗವಿಲ್ಲಲ್ಲ, ಯಾವ ಯೋಜನೆ ಇಲ್ವಲ್ಲ, ನನ್ ಬದುಕಲ್ಲಿ ಏನ್ ಇಲ್ವಲ್ಲ. ದೇವ್ರ ಮಕ್ಕಳೇ, ಸತ್ಯವೇದದಲ್ಲಿ ದೇವರು ಒಂದು ಫಾರ್ಮ್ ಇಟ್ಕೊಂಡು ಆತ ಅದ್ಭುತ ಮಾಡಿಲ್ಲ, ಒಬ್ಬೊಬ್ಬರ ಜೀವನ ವ್ಯತ್ಯಾಸವಾಗಿ ಆತನ ಅದ್ಭುತ ಮಾಡಿದ್ದಾನೆ. ದೇವ್ರಿಗೆ ಗೊತ್ತು, ದೇವ್ರು ಒಂದೇ ತರ ಫಾರ್ಮ್ ಮಾಡ್ಬಿಟ್ಟ ಅಂದ್ರೆ ಅದನ್ನ ಫಾರ್ಮುಲಾ ಮಾಡಿ ನಾವು ಅದನ್ನ ಆರಾಧಿಸ್ತೀವಿ ಅಂತ ದೇವ್ರಿಗೆ ಗೊತ್ತು. ಹೇಗೆ ಆತನ ಕ್ರಿಯೆ ಮಾಡ್ಬೇಕು, ಅಡವಿಯಲ್ಲಿ ಮಾರ್ಗಗಳನ್ನು ತೆರೆಯುವ ಆತನು, ಮರುಭೂಮಿಯಲ್ಲಿ ವಾರ್ತೆಗಳನ್ನು ಉಂಟು ಮಾಡುವ ಆತನು, ಆತನ ಹಿಂದೆಯೂ ಕೂಡ ಮಹತ್ಕಾರ್ಯ ಮಾಡುವ ಆತನಾಗಿದ್ದಾನೆ. ಹಿಚ್ಕಿನ ಜೀವನದಲ್ಲಿ ಕೂಡ ಈ ತರ ಒಂದು ಘಟನೆ ನೋಡುತ್ತಾ ಇದ್ದೇವೆ. ಹಿಚ್ಕಿನ ವಿರುದ್ಧವಾಗ ಅನೇಕ ರಾಜರು ಎದ್ದು ನಿಂತು ನಿನ್ನ ಕಡೆ ಈ ಹಿಚ್ಕಿಯ ನಿಮ್ಮನ್ನ ರಕ್ಷಿಸಲ್ಲ ಅಂತೇಳಿ ಇಡೀ ಇಸ್ರಾಯೇಲರನ್ನ ಅವರು ಡಿಸ್ಕರೇಜ್ ಮಾಡುವಾಗ, ಬಲಹೀನರ ಪಡಿಸುವಾಗ ಈಗ ಹೇಳ್ತಾನೆ, ನನ್ನ ದೇವರು ಹೇಗೂ ಅತಿಶಯಗಳನ್ನು ಮಾಡಬಲ್ಲನು. ಮೊರ್ದೆಕೈ ಹೇಳಿ ಕಲಿಸ್ತಾನೆ ಎಸ್ತೇರಳಿಗೆ, ಎಸ್ತೇರಳೆ ನೀನು ನಮ್ಮನ್ನು ರಕ್ಷಿಸದಿದ್ದರೆ ಹೇಗೂ ನಮ್ಮ ದೇವರು ನಮ್ಮನ್ನು ರಕ್ಷಿಸುತ್ತಾನೆ. ಇವತ್ತು ಈ ಮಾತು ನಿಮ್ಮ ಬಾಯಿಂದ ಬರಲು ಸಾಧ್ಯವಾ? ನನ್ನ ದೇವರು ಹೇಗೂ ನನ್ನ ಹಣದ ಅವಶ್ಯಕತೆ ಒದಗಿಸ್ತಾನೆ, ಹೇಗೂ ನನ್ನ ಜೀವನದ ಸಾಲವನ್ನು ತೀರಿಸಲು ಸಹಾಯ ಮಾಡುತ್ತಾನೆ, ಹೇಗೋ ನನ್ನ ಕುಟುಂಬವನ್ನು ಮಾರ್ಪಡಿಸುತ್ತಾನೆ. ವಿ ಡೋಂಟ್ ನೋ ಹೌ ಇಟ್ ಈಸ್, ಹೇಗೆ ಅಂತ ಗೊತ್ತಿಲ್ಲ, ಆದ್ರೆ ಹೇಗೂ ನನ್ನ ದೇವರು ಮಾಡಬಲ್ಲ ಅಂತ ಗೊತ್ತಿದೆ. ಇದು ನಮ್ಮ ನಂಬಿಕೆ ಆಗಿರ್ಲಿ. ದೇವ್ರ ಮಕ್ಕಳ, ಇವತ್ತು ನೀವು ಯಾವ ಪರಸು ದಾಟಿ ಹೋಗುತ್ತಾ ಇದ್ದೀರಾ? ಚಿಂತೆ ಮಾಡಿ ಅಯ್ಯೋ ಹೆಂಗ್ ನಡೆಯಕ್ ಸಾಧ್ಯ, ಹೆಂಗಾಗುತ್ತದೆ, ಕಠಿಣವಾದ ನನ್ನ ಮಕ್ಕಳು ಮಾರ್ಪಡ್ತಾರ, ನನ್ನ ಗಂಡ ಮಾರ್ಪಡ್ತಾನ, ಈ ಕುಡುಕದಲ್ಲಿ ಬಿಡುಗಡೆ ಆಗ್ತತಾ, ಈ ಸಾಲ ನೀಗುತ್ತಾ ಅಂತ ಅನೇಕ ಪ್ರಶ್ನೆಗಳಿದ್ರೆ ಇವತ್ತು ಕರ್ತ ನಿಮ್ಮನ್ನು ಹೇಳುತ್ತಾ ಇದ್ದಾನೆ, ಮಗನೇ ಮಗಳೇ ನಾನು ನಿನ್ ಕುರಿತಾಗಿದ್ರೆ ನಾನು ಹೇಗೂ ಮಾರ್ಗಗಳನ್ನು ತೆರೆಯಬಲ್ಲೇನು, ಹೇಗೂ ಅದ್ಭುತ ಮಾಡಬಲ್ಲೇನು, ಯಾರನ್ನು ಕೂಡ ಮಾರ್ಪಡಿಸಲು ಸರ್ವಶಕ್ತನಾಗಿದ್ದೇನೆ, ಶತ್ರುಗಳ ಚದಿಸಬಲ್ಲೇನು, ಹೋರಾಟ ನೀಗಿಸಬಲ್ಲೇನು, ಇಂದಿಗೂ ನನ್ನ ಜೀವಂತವುಳ್ಳ ದೇವಂತ ಹೇಳಲು ಸಾಧ್ಯವಾಗಿದೆ. ಏಮಾನ ದೇವ್ರ ಮಕ್ಕಳೇ, ನಮ್ಮ ದೇವರು ಹೇಗೆ ಮಾಡ್ತಾನೆ, ಯಾವಾಗ ನಡೀತದೆ ಹೇಳಕ್ಕಾಗೋದಿಲ್ಲ, ಆದ್ರೆ ಅದನ್ನ ಮಾಡುವ ಕಾರ್ಯ ನಿಶ್ಚಯವಾಗಿ ಮಾಡುತ್ತಾನೆ. ಅದಕ್ಕೆ ಬಾಯಿ ಹೇಳ್ತದೆ, ನೀನ್ ನಂಬಿದರೆ ದೇವರ ಮಹಿಮೆನ ಕಾಣುವಿ. God doesn't have a logic. He doesn't have logic. ನಾನು ಹಿಂಗೆ ಮಾಡ್ತೀನಿ, ಹಿಂಗೆ ಲಾಜಿಕ್ ಮೇಲೆ ಅದಿಲ್ಲ, ನಮ್ಮ ನಂಬಿಕೆ ಅದ್ಭುತ ಉಂಟು ಮಾಡುತ್ತದೆ ಅಂತ ಮರಳಿ ಕೇಳ್ತಾರೆ. ಸ್ವಾಮಿ ಇದು ಹೆಂಗ್ ನಡೀತದೆ, ಲಾರ್ಡ್ ಹೌ ಇಟ್ ಪಾಸಿಬಲ್. ಇವತ್ತು ನೀವು ಕೇಳ್ಬೋದು, ಬ್ಯಾಂಕ್ ಲೋನ್ ಸಿಗ್ತಾ ಇಲ್ಲ ಪಾಸ್ಟರ್, ನಾನು ಹೋಗೋ ಕಡೆ ಎಲ್ಲ ಎಲ್ಲೂ ನನಗೆ ಜಾಬ್ ಸಿಗ್ತಾ ಇಲ್ಲ, ಇಷ್ಟಕ್ಕೊಂದು ಹೋರಾಟ ಹೆಂಗೆ ಪಾಸ್ಟರ್ ಅಂತ ಕೇಳಿದ್ರೆ, ಇವತ್ತು ನಾನು ನಿಮ್ಮನ್ನು ಧೈರ್ಯ ಪಡಿಸ್ತಾ ಇದ್ದೀನಿ, ಕ್ರಿಸ್ತನಲ್ಲಿ ನಿಮ್ಮನ್ನು ಧೈರ್ಯ ಪಡಿಸ್ತಾ ಇದ್ದೀನಿ, ನಿಮ್ಮ ಆತ್ಮವನ್ನು ಧೈರ್ಯ ಪಡಿಸ್ತಾ ಇದ್ದೀನಿ, ನಿಮ್ಮ ನಂಬಿಕೆನ ಬೆಳೆ ಬಲಪಡಿಸ್ತಾ ಇದ್ದೀನಿ. ಕೇಳ್ರಿ, ನಿಜವಾಗ್ಲೂ ದೇವರು ನೀವು ಆತನ ನಂಬುವುದಾದ್ರೆ ಈ ಸರ್ವಶಕ್ತನು ಅಂದ್ರೆ ಶದ್ರಕ್ ಮೇಶಕ್ ಅಭಿನ್ನಗೋನ್ನ ಬೆಂಕಿ ಆವಿಲ್ಲ ಆಕಳಕ್ಕೆ ಸಿದ್ಧ ಮಾಡುವಾಗ ನಮ್ಮ ದೇವರು ಆತನು ಹೇಗೂ ನಮ್ಮನ್ನ ಬೆಂಕಿ ಆವಿಲ್ಲ ಬಿಡುಗಡೆ ಮಾಡಬಲ್ಲನೆಂಬ ನಂಬಿಕೆನ ತೋರಿಸಿದ ಹಾಗೆ ಇವತ್ತು ನಿಮ್ಮ ಪ್ರಾರ್ಥನೆಯಲ್ಲಿ ಕರ್ತನಿಗಳಲ್ಲಿ ಆರಂಭಿಸ್ರಿ, ನಿಮ್ಮ ಸಮಸ್ಯೆ ಎದುರಿಗಾಗಿ ಮಾತಾಡ್ರಿ. ನನ್ನ ದೇವರು ಹೇಗಾದರೂ ಮಾರ್ಗವನ್ನು ತೆರೆಯಬಲ್ಲನು, ಹೇಗಾದರೂ ಅದ್ಭುತ ಮಾಡಬಲ್ಲನು, ಹೇಗಾದರೂ ಅತಿಶಯವನ್ನು ಮಾಡಬಲ್ಲನು. ಯಾಕಂದ್ರೆ ಆತನ ಹೆಸರೇ ಅತಿಶಯಗಳ ದೇವರು, ಮಹೋನ್ನತನಾಗಿದ್ದಾನೆ. ಇವತ್ತು ನಿಮ್ಮ ಜೀವನದಲ್ಲಿ ಈ ಸನ್ನಿವೇಶಗಳು ಈ ಪ್ರಶ್ನೆನ ಬಿಟ್ಟು ಹೊರಗೆ ಬಂದು ಕರ್ತನಿಗೆ, ಕರ್ತನೆ ನನ್ನ ಜೀವನದಲ್ಲಿ ಹೇಗೋ ಮಾರ್ಗವನ್ನು ತೆರೆಯಬಲ್ಲೆ, ಮರಳಿ ದೇವರು ಹೇಳ್ತಾನೆ ಪವಿತ್ರಾತ್ಮನ ನೆರಳು ನಿಮ್ಗೆ ಬರ್ತಾರೆ. ಹಾಲೆಲೂಯಾ, ಪವಿತ್ರಾತ್ಮ ನೆರಳು ನಿಮ್ ಜೀವನದಲ್ಲಿ, ಪವಿತ್ರಾತ್ಮ ನೆರಳು ಬರ್ತದೆ ನಿಮ್ ಜೀವನದ ಮೇಲೆ, ದೇವರ ಶಕ್ತಿ ಬೆಳೆದು ಬರ್ತದೆ ನಿಮ್ಮ ಪರಿಸ್ಥಿತಿ ಮೇಲೆ, ದೇವರ ಶಕ್ತಿ ಬೆಳೆದು ಬರ್ತದೆ ದೇವರ ಮಾರ್ಗಗಳು ನಿಮ್ಮ ಬದುಕ ಮೇಲೆ ಬರ್ತದೆ. ಇವತ್ತು ಇರುಳು ತರ ಕಾಣುತ್ತಿರುವ ಪ್ರತಿಯೊಂದರ ಕತ್ತು ನೀಗಿಸಿ ನಿಮ್ಮನ್ನು ಬೆಳಕಾತ ಉಂಟು ಮಾಡುತ್ತಾನೆ. ಇವತ್ತು ಯಾವ್ದೆಲ್ಲ ಕಷ್ಟ ಅಂತ ದಾಟಿ ಹೋಗ್ತಾ ಇದ್ರು ಅದನ್ನ ಇಟ್ಕೊಂಡು ದೊಡ್ಡ ದೊಡ್ಡ ಕಾರಣ ಮಾಡಿ ನಿಮ್ಮನ್ನ ಬಿಡಿಸಿ ದೊಡ್ಡ ಅತಿಶಯನ ಮಾಡ್ತಾನೆ. ನಿಮ್ಮ ಶತ್ರುಗಳ ಮುಂದೆ ದೇವರನ್ನು ತಲೆ ತುಂದೆ ಮಾಡುತ್ತಾನೆ. ಜಸ್ಟ್ ಕ್ರೈ ಔಟ್ ಅಂಡ್ ಬಿಲೀವ್ ದಟ್ ಮೈ ಗಾಡ್ ವಿಲ್ ಸಮ್ಹೌ ಓಪನ್ ದ ಡೋರ್ಸ್. ಹೇಗಾದ್ರೂ ದೇವರು ದಾರಿಗಳನ್ನು ತೆರೆಯಬಲ್ಲನು, ಮುಚ್ಚಲ್ಪಟ್ಟ ದಾರಿಗಳನ್ನು ತೆಗೆಯಬಲ್ಲನು. ಹಾಗೆ ನಿಮ್ಮ ನಂಬಿಕೆ ಬಲಗೊಳ್ಳಲಿ, ಪ್ರಾರ್ಥನೆ ಮಾಡಲ್ವಾ? ಇವತ್ತು ದೇವರಿಗೆ ಕರ್ತನೆ ನಾನು ಇವತ್ತು ನಂಬುತ್ತಾ ಇದ್ದೀನಿ, ನೀನು ಹೇಗೂ ಅತಿಶಯವನ್ನು ಮಾಡಬಲ್ಲೆ, ಸಮ್ಹೌ ಯು ಕ್ಯಾನ್ ಡೂ ಎ ಮಿರಕಲ್ ಇನ್ ಮೈ ಲೈಫ್ ಲಾರ್ಡ್. ಹೇಗೂ ಅತಿಶಯವನ್ನು ಮಾಡಬಲ್ಲೆ, ನನ್ನ ಕೆಲಸ ನಿಮ್ಮನ್ನು ನಂಬೋದು, ನನ್ನ ಕೆಲಸ ನಿಮ್ಮನ್ನು ಪ್ರಾರ್ಥಿಸೋದು. ಐ ಬಿಲೀವ್ ಲಾರ್ಡ್ ಯು ಆರ್ ಗೋಯಿಂಗ್ ಟು ಡೂ ಮೈಟಿ ಥಿಂಗ್ಸ್ ಇನ್ ಮೈ ಲೈಫ್, ನನ್ನ ಬದುಕಲ್ಲಿ ಅತಿಶಯವನ್ನು ಮಾಡ್ತೀನಿ ನಂಬುತ್ತಾ ಇದ್ದೇನೆ ಅಂತ ಕೇಳಿ ನೋಡ್ರಿ, ನಿಶ್ಚಯವಾಗಿ ದೊಡ್ಡ ಕಾರ್ಯಕರ್ತನು ಮಾಡುತ್ತಾನೆ. ಪ್ರಾರ್ಥನೆ ಮಾಡಲ್ವಾ?
ನಮ್ಮ ಬಹಳ ಪ್ರೀತಿಸುವ ಪರಲೋಕ ತಂದೆ, ಅನೇಕ ಜನಪ್ಪ ಈ ವಾಕ್ಯ ಕೇಳ್ತಿರೋರು, ಈ ರೋಗ ಹೆಂಗಿರುತ್ತದೆ, ಈ ಸಾಲ ಹೆಂಗಿರುತ್ತದೆ, ಈ ಒಂದು ಈ ಜಾಬ್ ಇಲ್ವಲ್ಲ ಹೆಂಗ್ ಜಾಬ್ ಬರ್ತದೆ, ನಮ್ಮ ಬದುಕಲ್ಲಿ ಅತಿಶಯ ನನ್ನ ಮಕ್ಕಳು ಇಷ್ಟು ಕಠಿಣವಾಗಿದ್ದಾರೆ, ಹೆಂಗ್ ಚೇಂಜ್ ಆಗ್ತಾರೆ, ನನ್ನ ಕುಟುಂಬದಲ್ಲಿ ಇವಂತಾಗಿ ನಾನು ಹೇಗೆ ಮನೆ ಕಟ್ಬಿಡ್ತೀನಿ, ನನ್ನ ಕುಟುಂಬದ ಜನರು ಎಲ್ಲರೂ ವಿರೋಧವಾಗಿದ್ದಾರೆ, ಲೈಫ್ ಚೇಂಜ್ ಆಗುತ್ತೆ ಅಂತ ಅನೇಕರು ತಮ್ಮ ಪರಸದಲ್ಲಿ ಕೂತು ಕೊರುತ್ತಾ ಇದ್ದಾರೆ ಸ್ವಾಮಿ. ಅನೇಕರು ನಿದ್ದೆ ಬರ್ತಾ ಇಲ್ಲ, ಅನೇಕರು ಜೀವನದಲ್ಲಿ ಕೊರಗಿ 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 ಕ್ಷೀಣವಾಗ್ತಾ ಇದ್ದಾರೆ. ಈ ವೇಳೆಯಲ್ಲಿ ಕೂಡ ಅವರ ಮೇಲೆ ಮಾತಾಡ್ತಾ ಇದ್ದೀನಿ ಸ್ವಾಮಿ, ಒಣಗಿದ ಎಲುಬುಗಳಿಗೆ ಜೀವ ತಂದ ಅದೇ ದೇವರು ನಿನ್ನ ಮಕ್ಕಳ ಜೀವಿತದ ಮೇಲೆ ಜೀವವನ್ನ ಉಂಟು ಮಾಡು, ನಿನ್ನ ಮಕ್ಕಳ ಬದುಕ ಜೀವವನ್ನು ಉಂಟು ಮಾಡು ಸ್ವಾಮಿ, ಜೀವವನ್ನ ಉಂಟು ಮಾಡು ಕರ್ತನೆ. ನಿನ್ನ ಮಕ್ಕಳು ಏನೆಲ್ಲ ಹೇಗಾದಿತ್ತು ಎಂಬ ಪ್ರಶ್ನೆ ಅವರ ಬದುಕಲಿದ್ರೆ, ಹೌ ಇಟ್ ಗೋಯಿಂಗ್ ಟು ಬಿ ಹ್ಯಾಪನ್, ನನ್ನ ಬದುಕಲ್ಲಿ ಏನ್ ನಡೆಯಕ್ಕೆ ಸಾಧ್ಯ ಅಂತಿದ್ರೆ, ಮಾರ್ಗಗಳು ತೆರೆಯಲಿ, ಬಾಗಿಲುಗಳು ತೆರೆಯಲಿ, ಆಶೀರ್ವಾದಗಳು ತೆರೆಯಲಿ, ಎಫೆಕ್ಟ್ ಅಂತ ಹೇಳಿ ಅವರ ಜೀವನ ದೊಡ್ಡ ಬಿಡುಗಡೆ ಉಂಟಾಗಲಿ ಕರ್ತನೆ. ದೇವರೇ ನಿನ್ನ ಮಕ್ಕಳು ನಂಬಿ ಪ್ರಾರ್ಥಿಸಿ ನಿಮ್ಮ ಬಳಿ ಕೇಳುವಾಗ ಅತಿಶಯಗಳನ್ನು ಉಂಟು ಮಾಡು. ಮಾಡಿದ ಕಾರ್ಯ ಸ್ತೋತ್ರ. ಈಗ ಪ್ರಾರ್ಥನೆ ಕೇಳುತ್ತಿರುವಾಗಲೇ ದೇವರಿಗೆ ವಿರುದ್ಧವಾದಂತಹ ಪ್ರತಿಯೊಂದು ರಿಪೋರ್ಟ್ಗಳು, ಪ್ರತಿ ವಿರುದ್ಧವಾದ ಕಾರ್ಯಗಳು ಯೇಸುವನ್ನು ನೀಗಲ್ಪಡಲಿ, ಅತಿಶಯವನ್ನು ಮಾಡು ಸ್ವಾಮಿ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ನಮ್ಮ ತಂದೆಯ ಆಮೆನ್. ಪ್ರೀತಿ ದೇವ್ರ ಮಕ್ಕಳೇ, ನಂಬುತ್ತೇನೆ ಇವತ್ತು ನನ್ನ ಜೀವನ ದೇವ್ರು ಹೇಗೆ ಮಾಡಕ್ ಸಾಧ್ಯ ಎಂಬ ದೊಡ್ಡ ಪ್ರಶ್ನೆ ನಿಮಗಿದ್ರೆ, ಜಸ್ಟ್ ಸೆಟ್ ಟು ಗಾಡ್, ದೇವ್ರಿಗೆ ಹೇಳಿದ ಕರ್ತನೇ ನೀನು ಹೇಗೂ ಅತಿಶಯವನ್ನು ಮಾಡಬಲ್ಲೆ, ಸಂಹಾವ್ ಯು ಕ್ಯಾನ್ ಡು ಅ ಮಿರಕಲ್ ಇನ್ ಮೈ ಲೈಫ್. ನೀನು ಹೇಗೆ ಮಾಡ್ತೀರ ನನಗೆ ಗೊತ್ತಿಲ್ಲ, ಹೇಗೆ ಹಣ ಬರುತ್ತೆ ಗೊತ್ತಿಲ್ಲ, ಹೇಗೆ ಅದ್ಭುತ ಬರುತ್ತೆ ಗೊತ್ತಿಲ್ಲ, ಹೇಗೆ ನನ್ನ ಜೀವನದಲ್ಲಿ ಇವೆಲ್ಲ ಮಾರ್ಪಡುತ್ತೆ ಗೊತ್ತಿಲ್ಲ, ಬಟ್ ಒನ್ಸ್ ಆ ಒನ್ ಥಿಂಗ್ ಐ ನೋ, ಒಂದು ಮಾತ್ರ ನನಗೆ ತಿಳಿದಿದೆ, ನೀನು ಇಂದಿಗೂ ಜೀವಿಸುವ ದೇವರು, ನನ್ನ ಮೇಲಿರುವ ವಾಗ್ದಾನ ನೆರವೇರಿಸ್ತೀಯ, ನಿಮ್ಮ ನಾಮ ತಾನೆ ಮಹಿಮೆ ಪಡಲಿ ಅಂತ ಹೇಳಿ ನೋಡ್ರಿ, ದೊಡ್ಡ ಕಾರ್ಯ ದೇವರು ಮಾಡ್ತಾನೆ. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು ಅಗೇನ್.